ಅಧ್ಯಯನಾಧ್ಯವಾದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಇದರಲ್ಲಿ ಅಭ್ಯಾಸ 15.2 ಇದರಲ್ಲಿ ನೀವೇನ್ ಕಲಿಬೇಕಂದ್ರೆ ಜೋಡಿಸಿದ ಘನಾಕೃತಿಗಳ ಘನಫಲಗಳು. ಈಗ ಆಲ್ರೆಡಿ ನೀವು 15.1 ಅಲ್ಲಿ ಏನ್ ಕಲ್ತಿದ್ರಿ ಅಂದ್ರೆ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಕಲ್ತಿದ್ರಿ. ಅಂದ್ರೆ ಅಲ್ಲಿ ನೀವು 2 ಅಥವಾ 2ಕ್ಕಿಂತ ಹೆಚ್ಚು ಆಕೃತಿಗಳನ್ನ ನಾವು ಸೇರಿಸಿ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರವನ್ನು ಬಳಸಿಕೊಂಡು ನಾವು ಏನ್ ಮಾಡಿದ್ವಿ, ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿತಿದ್ವಿ. ಆದ್ರೆ ಇಲ್ಲೂ ಏನಾಗ್ತದೆ ಅಂದ್ರೆ ಜೋಡಿಸಿದ ಘನಾಕೃತಿಗಳೇ ಬರ್ತಾವು, ಆದ್ರೆ ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಬರಂಗಿಲ್ಲ. ಇಲ್ಲಿ ಏನ್ ಬರ್ತದೆ ಅಂದ್ರೆ ಘನಫಲಗಳು. ಹಂಗಂದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಆಕೃತಿಗಳ ಘನಫಲಗಳ ಸೂತ್ರಗಳು ನಿಮ್ಗೆ ಏನಾಗ್ಬೇಕಾಗ್ತದೆ, ಇಲ್ಲಿ ಬರ್ಬೇಕಾಗ್ತದೆ. ಹಂಗಂದ್ರೆ ಸಾಮಾನ್ಯವಾಗಿ ಎಲ್ಲಾ ಆಕೃತಿಗಳು ಅಂದ್ರೆ ಯಾವು? ಮೊದಲನೇದಾಗಿ ನಿಮ್ಗೆ ಆಕೃತಿಯಲ್ಲಿ ಯಾವ್ದು ಬರ್ತೈತೆ ಅಂದ್ರೆ ಚೌಕಘನ ಮತ್ತೆ ಆಯತಘನ. ಈ ರೀತಿಯಾಗಿ ಏನ್ ಬರ್ತಾವೆ ನಿಮಗೆ ಎಲ್ಲಾ ಆಕೃತಿಗಳದ್ದು ಏನ್ ಬರ್ಬೇಕು ನಿಮ್ಗೆ, ವಿಸ್ತೀರ್ಣ ಅಥವಾ ಘನಫಲ ಬೇಕು ನಿಮ್ಗೆ. ಘನಫಲ ಅನ್ನೋದು ಏನ್ ಮಾಡೋಣ ಅಂದ್ರೆ ನಾವು ಚೌಕಘನ ತೆಗೆದುಕೊಳ್ಳೋಣ. ಇದೊಂದು ನಾವ್ ನೋಡೋಣ, ಚೌಕಘನ ತೆಗೆದುಕೊಂಡಾಗ ಅದರದ್ದು ಘನಫಲ ಏನಾಗ್ತದೆ? ಇದೊಂದು ಚೌಕಘನ, ಹೌದಾ? ಹಾಗಾದ್ರೆ ಚೌಕಘನದ ಘನಫಲ ನಿಮ್ಗೆ ಗೊತ್ತಿದೆ ಎಷ್ಟು? A³. ನಂತರ ಆಯತಘನ, ಆಯತಘನದ ಏನ್ ಕಂಡುಹಿಡಿಯಬೇಕು ನೀವು? ಘನಫಲವನ್ನು ಕಂಡುಹಿಡಿಯಕ್ ಬರ್ಬೇಕು. ಆಯತಘನದ ಘನಫಲ ಏನಂತ ಹೇಳ್ತದೆ ನಿಮ್ಗೆ, ಎಲ್ ಇಂಟು ಬಿ ಇಂಟು ಎಚ್ ಅಂತ ಹೇಳ್ತದೆ. ಈಗ ಒಂದು ಪಾಯಿಂಟ್ ಹೇಳಿದ್ರೆ ಇದರ ಒಂದು ಎಲ್, ಒಂದು ಬಿ, ಒಂದ್ ಏನಾಗ್ತದೆ ಎಚ್. ಹಂಗಂದ್ರೆ ಇದ್ರ ಘನಫಲ ಏನು? ಎಲ್ ಇಂಟು ಬಿ ಇಂಟು ಎಚ್. ನಂತರ ಈಗ ಒಂದು ಚೌಕಘನ ಆಯ್ತು, ಒಂದು ಆಯತಘನ ಆಯ್ತು. ನಂತರ ಇದರಲ್ಲಿ ಮತ್ತೆ ನಿಮ್ಗೆ ಏನ್ ಬರ್ತದೆ, ಯಾವ ಆಕೃತಿ ಬರ್ತದೆ ಅಂದ್ರೆ ಸಿಲಿಂಡರ್ ಬರ್ತದೆ. ಸಿಲಿಂಡರ್ದ ಏನ್ ಕಂಡುಹಿಡಿಯಬೇಕು ನಿಮ್ಗೆ? ಘನಫಲ. ಸಿಲಿಂಡರ್ ಘನಫಲ ಎಷ್ಟು? ಇದ್ರದ್ದು ಘನಫಲ π r² h. ಅದೇ ರೀತಿ ಶಂಕು, ಶಂಕುವಿನ ಘನಫಲ ಎಷ್ಟು? 1/3 π r² h. ನಂತರ ಮತ್ತೆ ಆಕೃತಿ ಬರ್ತಾವ ಗೋಳ, ಗೋಳದ ಘನಫಲ ಏನ್ ಹೇಳ್ತದೆ ನಿಮಗೆ? 4/3 π r³. ನಂತರ ಅರ್ಧಗೋಳ, ಅರ್ಧಗೋಳದ ಘನಫಲ ಏನು? 2/3 π r³. ಅಂದ್ರೆ ಈ ಮೂಲ ಬೇಸಿಕ್ ಫಾರ್ಮುಲಾಗಳು ನಿಮ್ಗೆ ಬಂದು ಅಂದ್ರೆ ನಿಮ್ಗೆ ಏನಾಗ್ತದೆ, ಈಸಿಯಾಗಿ ಅಭ್ಯಾಸ ಏನಾಗ್ತದೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಅಂದ್ರೆ ನೀವು ಫಾರ್ಮುಲಾನ ಸರಿಯಾಗಿ ನಿಮ್ಗೆ ನೆನಪಾಗ್ತಿಲ್ಲ ಅಂದ್ರೆ ನೀವೇನ್ ನೋಡ್ಕೊಂಡ್ರೆ ಒಂದ್ ಸರಿಯಾಗಿ ಒಂದು ಈ ರೀತಿ ಬಾಕ್ಸ್ ಮಾಡಿ ನೀವ್ ನೋಡಕ್ ಅಷ್ಟು ಫಾರ್ಮುಲಾಗಳನ್ನ ಒಂದ್ ಸೈಡ್ ಬರ್ಕೊಂಡು ನೀವ್ ನೋಡ್ಕೊ ನೆನಪಿಟ್ಕೋಬೇಕು. ಇದನ್ನ ನೋಡಿದ್ರೆ ವ್ಯಾಲ್ಯೂ ಇದೆ. ಆಯತಘನದ ಘನಫಲ ಏನು? ಎಲ್ ಇಂಟು ಬಿ ಇಂಟು ಹೆಚ್. ಚೌಕಘನದ A³, ಮತ್ತೆ ಅದೇ ರೀತಿ ಸಿಲಿಂಡರ್ದು π r² h. ಶಂಕುಂದು 1/3 π r² h. ಗೋಳದ 4/3 π r³. ಅರ್ಧಗೋಳ 2/3 π r³. ಈ ರೀತಿಯಾಗಿ ನಿಮ್ಗೆ ಅಷ್ಟು ನಿಮ್ಗೆ ಸೂತ್ರಗಳು ಬಂದಂದ್ರೆ ನಿಮ್ಗೆ ಈಸಿಯಾಗಿ ಏನ್ ಮಾಡಬಹುದು, ಈ ಅಭ್ಯಾಸವನ್ನು ನೀವು ಬಿಡಿಸಬಹುದು. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ಇದರಲ್ಲಿ ಏನ್ ಮಾಡೋಣ, ಬಿಡಿಸೋಣ ಈ ಅಭ್ಯಾಸದಲ್ಲಿ ಬರುವಂತ ಫಸ್ಟ್ ಎಕ್ಸಾಂಪಲ್. ಹಂಗಂದ್ರೆ ರೀ, ನಾವು ಸಾಮಾನ್ಯವಾಗಿ ಎಕ್ಸಾಂಪಲ್ ಬಿಡಿಸೋಕೆ ಬೆಟರ್ ನಾವ್ ಏನ್ ಮಾಡ್ಬೇಕಂದ್ರೆ ಅಭ್ಯಾಸವನ್ನೇ ಬಿಡಿಸ್ಬಿಡೋಣ ಪೂರ್ತಿ. ಒಂದೇ ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ, ಅಥವಾ ಅಭ್ಯಾಸದಲ್ಲಿ ಇರುವಂತ ಒಂದೇ ಕ್ವಶನ್ ಏನ್ ಹೇಳ್ತದೆ ಅಂದ್ರೆ, ಒಂದು ಘನದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಶಂಕು ನಿಂತಿದೆ. ನೋಡ್ರಲ್ಲಿ ಒಂದು ಅರ್ಧಗೋಳ, ಒಂದೇನಿದೆ ಅರ್ಧಗೋಳ, ಅರ್ಧಗೋಳದ ಮೇಲೆ ಏನೈತೆ ಅಂದ್ರೆ ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಶಂಕು ನಿಂತೈತೆ. ಇದ್ರ ಮ್ಯಾಗ ಏನಿದೆ? ಒಂದು ಶಂಕು, ಅರ್ಧಗೋಳದ ಮೇಲೆ ಶಂಕು. ಈ ರೀತಿ ಶಂಕು ನಿಂತಾಗ ಅವುಗಳ ತ್ರಿಜ್ಯಗಳು ಎಷ್ಟಿದೆ? 1 cm. ನೋಡ್ರಲ್ಲಿ ಅರ್ಧಗೋಳದ ತ್ರಿಜ್ಯ 1 cm ಇದೆ. ಹಂಗಂದ್ರೆ ಶಂಕುವಿನ ತ್ರಿಜ್ಯನೇ ಎಷ್ಟು? 1 cm. ಯಾಕೆ? ಸಂಪೂರ್ಣವಾಗಿ ಈ ಕೊನೆ, ಈ ಎಂಡ್ ಮತ್ತೆ ಈ ಎಂಡ್ ಏನಾಗಿದೆ ಸೇರ್ಕೊಂಡವಲ್ಲ. ಹಂಗಂದ್ರೆ ಶಂಕುವಿನ ತ್ರಿಜ್ಯ 1 cm ಆತಂದ್ರೆ ಅರ್ಧಗೋಳ ತ್ರಿಜ್ಯನೇ ಎಷ್ಟಿದೆ? 1 cm. 1 cm ತ್ರಿಜ್ಯಗಳಿದಾವು. ನಂತರ ಶಂಕುವಿನ ಎತ್ತರ ಮತ್ತು ತ್ರಿಜ್ಯಕ್ಕೆ ಸಮನಾಗಿದೆ. ನೋಡ್ರಲ್ಲಿ ಶಂಕುವಿನ ತ್ರಿಜ್ಯ 1 cm ಆಯ್ತಂದ್ರೆ ಅದರ ಎತ್ತರನೇ ಎಷ್ಟು? 1 cm. ಯಾಕೆ? ಏನ್ ಹೇಳಿದೆ ನಾನು, ಶಂಕುವಿನ ತ್ರಿಜ್ಯ ಮತ್ತು ತ್ರಿಜ್ಯ ಮತ್ತು ಎತ್ತರ ಎರಡು ಏನದು ಸೇಮ್ ಅದು. r = h. ಹಂಗಂದ್ರೆ h ನ ಎಷ್ಟಾಯ್ತು ಇಲ್ಲಿ? 1 cm ಆಯ್ತು. ಹಂಗಂದ್ರೆ ಇದು ಶಂಕುನ 1 cm ಆಯ್ತಂದ್ರೆ ಈ ಘನದ ಘನಫಲವನ್ನು ಪೈ ಅಲ್ಲಿ ವ್ಯಕ್ತಪಡಿಸಿ. ಆನ್ಸರ್ ಏನ್ ಮಾಡ್ಬೇಕು? ಘನಫಲ ಕಂಡುಹಿಡಿಬೇಕು ಮತ್ತೆ ಎದರಲ್ಲಿ ವ್ಯಕ್ತಪಡಿಸ್ಬೇಕನ್ನ ಪೈ ಅಲ್ಲಿ ವ್ಯಕ್ತಪಡಿಸ್ಬೇಕು. ಹಂಗಂದ್ರೆ ಒಟ್ಟು ಘನಫಲ ನಮ್ಗೆ ಏನ್ ಹೇಳ್ಬೋದು? ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಹಂಗಂದ್ರೆ ಶಂಕುನ ಘನಫಲ ಸೂತ್ರ ಈಗ ಜಸ್ಟ್ ನಿಮ್ ಜೊತೆ ಹೇಳಿದ್ದೆ ನಾನು, ಎಷ್ಟದು? 1/3 π r² h. ಅದೇ ರೀತಿ ಅರ್ಧಗೋಳದ ಘನಫಲ ಎಷ್ಟು? 2/3 π r³. ಹಂಗಂದ್ರೆ ಇದರ ಘನಫಲ ನಾವು ಕಂಡುಹಿಡಿಬೇಕು ವ್ಯಾಲ್ಯೂಸ್ ಅನ್ನು ಹಾಕಿ. ನೋಡಲಿ π ಕಾಮನ್ ಐತೆ, r² ಒಂದು r³ ಐತೆ. ಇದ್ರಾಗ ನಾ ಏನ್ ಮಾಡ್ತೀನಿ, 1/3 π r² ನ ಕಾಮ ತೆಗಿತೀನಿ. 1/3 π r² ಕಾಮ ತೆಗೆದ್ರೆ ಇದರಲ್ಲಿ ಏನ್ ಉಳಿತೈತಿ ಹೆಚ್ಚ? ಇಲ್ಲಿ 1/3 ಏನಿಲ್ಲ ಅಂದ್ರೆ 1 ಇರ್ತೈತೆ. 1/3 π r² ಅಂತಂದ್ರೆ ಜಸ್ಟ್ ಏನ್ ಉಳಿತೈತೆ ಅಲ್ಲಿ? 2 r ಉಳಿತೈತೆ. ನೋಡ್ರಿ, ಒಂದು 2 r³ ಒಳಗೆ r² ಹೋದ್ರೆ ಎಷ್ಟಾಗ್ತದೆ? ಒಂದು r. ಅವಾಗ v = 1/3 π r. ಎಷ್ಟು? 1 ಅಲ್ಲ, 1 ಅನ್ನೇ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು. ಅದೇ ರೀತಿ ಎಚ್ ಅಂದ್ರೆ 1 2 × 1. ಅವಾಗ v = 1/3 π. 1² ಅಂದ್ರೆ 1, 2 ಒಂದು 2, 2 ಒಂದು ಎಷ್ಟು? 3.
ಮೂರು ಮೂರು ಏನಾಯ್ತು ಕ್ಯಾನ್ಸಲ್ ಆಯ್ತು, ವಿ ಇಸ್ ಈಕ್ವಲ್ ಟು ಪೈ. ನೋಡಿಲ್ಲ ಸೆಂಟಿಮೀಟರ್ ಇದ್ದಲ್ಲ ಇದ್ರ ಘನಫಲ ಏನಾಗ್ತದೆ, ಸೆಂಟಿಮೀಟರ್ ಕ್ಯೂಬ್ ನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಘನಫಲವನ್ನ ಹೇಳ್ಬೇಕು. ನಂತರ ಇದು ಮೊದಲನೇ ಲೆಕ್ಕ. ನೆಕ್ಸ್ಟ್ ಇದೇ ರೀತಿ ನಿಮ್ಗೆ ಏನಾದ್ರು ಬೇಸಿಕ್ ಎಲ್ಲ ನಿಮ್ ಘನಫಲಗಳ ಸೂತ್ರಗಳು ಬಂದು ಅಂದ್ರೆ ನೀವೇನ್ ಮಾಡೋದು, ಈಸಿಯಾಗಿ ಕೂಡಿಸಿದ ಘನಾಕೃತಿಗಳ ಘನಫಲವನ್ನು ನೀವೇನ್ ಮಾಡ್ಬೋದು, ಕಂಡುಹಿಡಿಯಬಹುದು. ನಂತರ ನಾವು ಅದೇ ರೀತಿ ಎರಡನೇ ಕ್ವಶನ್ಸ್ ಅನ್ನ ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಎರಡನೇ ಕ್ವಶನ್ ಏನ್ ಹೇಳ್ತದೆ ಅಂದ್ರೆ, ರೇಚಲ್ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಅವಳು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ನ ಎರಡು ವೃತ್ತ ಪಾದಗಳಲ್ಲಿ ಶಂಕುವನ್ನು ಜೋಡಿಸ್ತಾಳೆ. ನೋಡ್ರಿ ರೇಚಲ್ ಏನಿದೆ, ಒಂದು ಇಂಜಿನಿಯರ್ ವಿದ್ಯಾರ್ಥಿನಿ ಏನ್ ಮಾಡ್ತಾಳೆ, ಈ ಒಂದು ಸಿಲಿಂಡರ್ ತಗೋತಾಳೆ, ಈ ಸಿಲಿಂಡರ್ನ ಎರಡೂ ಭಾಗಗಳಲ್ಲಿ ಏನ್ ಮಾಡ್ತಾಳೆ, ಒಂದೊಂದು ಶಂಕುವನ್ನು ಹಾಕಿ ಏನ್ ಮಾಡ್ತಾಳೆ, ಜೋಡಿಸ್ತಾಳೆ. ನೋಡ್ರಿ ಇದೊಂದು ಸಿಲಿಂಡರ್, ಈ ಭಾಗಕ್ಕೂ ಒಂದು ಶಂಕು, ಈ ಭಾಗಕ್ಕೂ ಏನ್ ಮಾಡ್ತಾಳೆ, ಅವಳು ಒಂದು ಶಂಕುವನ್ನ ಜೋಡಿಸ್ತಾಳೆ. ಈ ರೀತಿ ಶಂಕುವನ್ನು ಜೋಡಿಸಿದಾಗ ಒಂದು ಮಾದರಿಯನ್ನು ಏನ್ ಮಾಡ್ತಾಳೆ ಆಕಿ, ತಯಾರು ಮಾಡಬೇಕಾಗಿದೆ. ಈ ಮಾದರಿಯ ವ್ಯಾಸ ಎಷ್ಟೈತಿ, 3 ಸೆಂಟಿಮೀಟರ್ ಇದೆ. ನೋಡಿದ್ರೆ ಟೋಟಲ್ ಏನ್ ಕೊಟ್ಟಾರೆ, ವ್ಯಾಸ ಕೊಟ್ಟಿದ್ದಾನೆ, ಡಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಅಂದ್ರೆ ತ್ರಿಜ್ಯ ಎಷ್ಟಾಗ್ತದೆ, 3/2 ಸೆಂಟಿಮೀಟರ್. ನೋಡ್ರಿ ಮೂರು ಅರ್ಧ ಎಷ್ಟು, 3/2 ಸೆಂಟಿಮೀಟರ್. ನಂತರ ಏನ್ ಕೊಟ್ಟಿದ್ದ ನಾನು, 3 ಸೆಂಟಿಮೀಟರ್ ಮಾದರಿ ವ್ಯಾಸ, 3 ಸೆಂಟಿಮೀಟರ್ ಮತ್ತು ಒಟ್ಟಾರೆ ಉದ್ದ 12. ನೋಡ್ರಿ ಒಟ್ಟಾರೆ ಉದ್ದ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಟ್ಟು ಉದ್ದ ಎಷ್ಟೈತಿ, 12 ಸೆಂಟಿಮೀಟರ್ ಐತಿ. ನೋಡ್ರಿ ಒಟ್ಟು ಮಾದರಿಯ ಒಟ್ಟು ಉದ್ದ 12 ಸೆಂಟಿಮೀಟರ್. ಶಂಕುವಿನ ಎತ್ತರ 2 ಸೆಂಟಿಮೀಟರ್. ಓನ್ಲಿ ಶಂಕುವಿಂದ ಅಷ್ಟೇ ಎತ್ತರ ಎಷ್ಟೈತಿ, 2 ಸೆಂಟಿಮೀಟರ್. ಇದರಲ್ಲಿ ಇದು ಶಂಕುವಿಂದ ಎತ್ತರ ಎಷ್ಟು, 2 ಸೆಂಟಿಮೀಟರ್. ಹಂಗಂದ್ರೆ ನೋಡ್ರಿ ಈ ಈ ಕಡೆದ ಎರಡು ಭಾಗ ಹೋಯ್ತು, ಈ ಕಡೆ 2 ಸೆಂಟಿಮೀಟರ್ ಹೋಯ್ತು, 2 ಸೆಂಟಿಮೀಟರ್ ಹೋಯ್ತು. ಹಂಗಾದ್ರೆ ಮಧ್ಯದಲ್ಲಿ ಸಿಲಿಂಡರ್ನ ಎತ್ತರ ಎಷ್ಟು, ಟೋಟಲ್ 2 × 2 = 4, 12 ರಲ್ಲಿ 4 ಕಳೆದ್ರೆ ಎಷ್ಟು, 8. 12 ರಲ್ಲಿ 4 ಕಳೆದ್ರೆ ಎಷ್ಟು, 8. ಇದರ ಅರ್ಥ 2 ಸೆಂಟಿಮೀಟರ್ ಎತ್ತರ ಶಂಕು, 8 ಸೆಂಟಿಮೀಟರ್ ಸಿಲಿಂಡರ್, 8 × 2 = 10. 10 + 2 ಶಂಕು ಎಷ್ಟಾಗ್ತದೆ, ಟೋಟಲ್ ಎತ್ತರ ಎಷ್ಟಾಗ್ತದೆ, 12 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ಉಳಿದೆಲ್ಲ ವ್ಯಾಲ್ಯೂಸ್ ಅನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ನಂತರ ಏನಂದ್ರೆ ಈ ಮಾದರಿ ಒಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿ. ಗಾಳಿಯ ಗಾತ್ರ ಕಂಡುಹಿಡಿದ್ರೆ ಒಟ್ಟು ಘನಫಲ ಕಂಡುಹಿಡಿಬೇಕು. ಅಂದ್ರೆ ಒಟ್ಟು ಘನಫಲ ಏನೇನು ಯಾವ ಆಕೃತಿ ಅದ ಅಂದ್ರೆ, ಇಲ್ಲಿ ಒಂದು ಸಿಲಿಂಡರ್ ಐತೆ, ಒಂದೇನಿದೆ ಸಿಲಿಂಡರ್. ಸಿಲಿಂಡರ್ ಘನಫಲ ಕಂಡುಹಿಡಿಬೇಕು, ಮತ್ತೆ ಶಂಕು, ಶಂಕುವಿನ ಘನಫಲ ಕಂಡುಹಿಡಿಬೇಕು. ಆದ್ರೆ ಶಂಕು ಎಷ್ಟಿದೆ, 2, ಅದಕ್ಕೆ 2 × ಶಂಕು. ನೋಡ್ರಿ ಈ ಕಡೆ ಭಾಗದ ಒಂದು ಶಂಕು, ಈ ಕಡೆ ಭಾಗದ ಒಂದು ಶಂಕು. ಹಂಗಂದ್ರೆ ವಿ ಇಸ್ ಈಕ್ವಲ್ ಟು ಸಿಲಿಂಡರ್ ಘನಫಲ ಎಷ್ಟು, π r² h. 2 × ಯಾಕೆ 2 ಮಾಡ್ಬೇಕಲ್ರಿ, ಶಂಕು ಎಷ್ಟದ, 2. ಶಂಕುವಿನ ಘನಫಲ ಎಷ್ಟು, 1/3 π r² h. ನಿಮ್ಗೆ ಏನ್ ಮಾಡ್ಕೋ, ಸಿಲಿಂಡರ್ನ ರೇಡಿಯಸ್ ಗೊತ್ತಾಗ್ಬೇಕು, ತ್ರಿಜ್ಯ ಎಷ್ಟೈತಿ, ತ್ರಿಜ್ಯ ಎಷ್ಟೈತಿ, 3/2. ಹಂಗಂದ್ರೆ ಪೈ ಅಂದ್ರೆ ಪೈ ಅಥವಾ 22/7 ಬರಿಬೋದ. ಆರ್ ಅಂದ್ರೆ ಎಷ್ಟು, ತ್ರಿಜ್ಯ ಎಷ್ಟು, 3/2. ಹಂಗಂದ್ರೆ 3/2 × 3/2, 2 ಸರಿ ಯಾಕೆ ಮಾಡ್ಬೇಕಲ್ರಿ, ಸ್ಕ್ವೇರ್ ಐತಲ್ಲ. ನಂತರ ಹೈಟ್, ಹೈಟ್ ಎದ್ರದ್ದು, ಇದು ಸಿಲಿಂಡರ್ದ, ಸಿಲಿಂಡರ್ದ ಹೈಟ್ ಜಸ್ಟ್ ನಾ ಹೇಳಿದ್ದೆ ನಿಮಗೆ 8 ಸೆಂಟಿಮೀಟರ್. ಹೇಗ್ ಬಂತು, ಟೋಟಲ್ ಎತ್ತರ 12, ಅದರಲ್ಲಿ ಶಂಕುಂದ ಈ ಕಡೆದ 2, ಈ ಕಡೆದ 2, ಟೋಟಲ್ 4 ಹೋಯ್ತು. ಅಂದ್ರೆ 12 ರಲ್ಲಿ 4 ಹೋದ್ರೆ ಎಷ್ಟು ಹೋಯ್ತದೆ, 8. ಅದೇ ರೀತಿ ಪ್ಲಸ್ 2 ಬರ್ಕೆಟ, 2 × 1/3 ಪೈ ಅಂದ್ರೆ ಎಷ್ಟು, 22/7. ಪೈ ಅಂದ್ರೆ 22/7, ರೇಡಿಯಸ್ ಎಷ್ಟು ಇದ್ರದ್ದು, 3/2 × 3/2. ಹಂಗಂದ್ರೆ ಶಂಕುವಿಂದ ಹೈಟ್ ಎಷ್ಟು, ಓನ್ಲಿ ಶಂಕುವಿಂದ ಹೈಟ್ ಎಷ್ಟು, 2. ಇದ್ರ ಏನೇನ್ ಕ್ಯಾನ್ಸಲ್ ಆಗ್ತಾವ ನೋಡ್ರಿ, 2 2 4 4 ಓನ್ಲಿ 4 2 ಲಿ. ಅದೇ ರೀತಿ 2 2 ಹೋಯ್ತು, ಮತ್ತೆ 2 ಓನ್ಲಿ 2 11 ಲಿ, ಮತ್ತೆ 3 3. ನಂತರ ಏನಾಗ್ತದೆ ನೋಡ್ರಿ, ಕೆಳಗಿನ ಭಾಗದಲ್ಲಿ ಏನು 7 ಉಳಿತು, ಮೇಲೆ ಇದರಲ್ಲಿ ನೋಡೋಣ, ಮತ್ತೆ ಇದರಲ್ಲಿ ಏನು ಹೋಗಲ್ಲ. ಹಂಗಂದ್ರೆ ಏನಾಗ್ತದೆ, ಬಿ ಇಸ್ ಈಕ್ವಲ್ ಟು 2 × 6 = 6, 6 × 18, 18 × 22 ಮಾಡ್ಬೇಕು, 18 × 22, 18 × 22 ಮಾಡಿದ್ರೆ 18 × 36, 9 × 9 = 18, 18 × 22, 18 × 36, 18 × 36 ಮೂರು ಎಷ್ಟು, 39 ಬೈ ತಳಗೆ ಎಷ್ಟು ಉಳಿತೈತೆ ಹೇಳ್ರಲ್ಲಿ, 7 ಉಳಿತೈತೆ. ಅದೇ ರೀತಿ ಪ್ಲಸ್ ಈ ಕಡೆನೂ ಎಷ್ಟು ಉಳಿದೈತೆ, ತಳಗಡೆ 7 ಉಳಿತೈತೆ, 11 3 6 11 ಎಷ್ಟು, 66. ನೋಡ್ರಲ್ಲಿ 3 2 6 6 6 11 ಎಷ್ಟು, 66. ಈಗ ನೋಡ್ರಲ್ಲಿ ಛೇದಗಳ ಸಮಾಧವು ಪ್ಲಸ್ ಹತ್ತಿಗಂತ ಅವಶ್ಯಕತೆ ಇಲ್ಲ, ಒಂದೇ ಬರ್ಕೊಂಡು 396 + 66 ಮಾಡ್ಬೇಕು. 6 6 ಎಷ್ಟು, 12. 6 6 12, 6 9 15, 15 1 ಎಷ್ಟು, 16. 3 1 4 ಇದು ಕಡ್ತೈತೆ ನೋಡ್ಬೇಕು, 7 1 7 3 21, 7 ಕ್ಲಿಪ್ತ 7 ಇದ್ರೆ 37, 7 6 ಲಿ 42, 7 6 ಲಿ 42, 4 ಕುಳಿತು 7 6 ಲಿ 42. ಬಿ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತೆ, 66 ಸೆಂಟಿಮೀಟರ್ ಕ್ಯೂಬ್. ಇದೇನಿದ್ರದ್ದು ಘನಫಲ. ಇದ್ರ ಆನ್ಸರ್ ನೀವೇನ್ ಮಾಡ್ಬೋದು, ಚೆಕ್ ಮಾಡ್ಬೋದು, 66 ಸೆಂಟಿಮೀಟರ್ ಕ್ಯೂಬ್ ಅಂತಿದೆ. ಅದ್ರದ್ದೇನು ಆನ್ಸರ್ ಹಿಂದೆ ಕೊಟ್ಟಿಲ್ಲ ಅವರು. ನೆಕ್ಸ್ಟ್ ಏನ್ ಮಾಡೋಣ, ನೀವು ಇಷ್ಟೇ ಫೈನಲ್ ಮಾಡ್ರಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. 3ನೇ ಕ್ವಶನ್ ಏನ್ ಹೇಳ್ತೈತೆ ಅಂದ್ರೆ, ಈಗ
ಮೂರನೇ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಗುಲಾಂ ಜಾಮೂನ್ ನಲ್ಲಿ ಎಷ್ಟಿದೆ ಅದರ ಘನಫಲದ 30% ಇರುತ್ತದೆ ಸಕ್ಕರೆ ಪಾಕವನ್ನು ಒಳಗೊಂಡಿತ್ತು. ಅಂದ್ರೆ ಒಂದು ಗುಲಾಂ ಜಾಮೂನ್, ಒಂದು ಗುಲಾಂ ಜಾಮೂನ್ ನೋಡ್ರಿ ಯಾವ ಆಕಾರದಾಗೈತಿ, ಸಾಮಾನ್ಯವಾಗಿ ಗುಲಾಂ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಐತಿ. ಯಾವ ಆಕಾರದಾಗೈತಿ, ಸಿಲಿಂಡರ್ ಆಕಾರದಲ್ಲಿ. ಸಿಲಿಂಡರ್ದ ಆ ಕಡೆ ಈ ಕಡೆ ಏನೈತಿ, ಅರ್ಧ ಗೋಳ ಐತಿ. ಅಂದ್ರೆ ಒಂದು ಸಿಲಿಂಡರ್ ಈ ಕಡೆ ಒಂದು ಅರ್ಧ ಗೋಳ, ಈ ಕಡೆ ಒಂದು ಅರ್ಧ ಗೋಳ, ಈ ಆಕಾರದಲ್ಲಿ ಏನೈತಿ, ಗುಲಾಂ ಜಾಮೂನ್ ಐತಿ. ಒಂದು ಗುಲಾಂ ಜಾಮೂನ್ ಟೋಟಲ್ ಘನಫಲ ಏನಂತ ತಿಳ್ಕೊಂಡು ನಾವು ವಿ ಅಂತ ತೆಗೆದುಕೊಳ್ಳೋಣ. ಈಗ ಘನಫಲ ಎಷ್ಟು ಇರ್ತದಲ್ಲ ಅದರದ್ದು, ಆ ಘನಫಲದ 30% ಪಾಕ ಇರ್ತೈತೆ ಅಂತ. ಒಂದು ಗುಲಾಬ್ ಜಾಮೂನ್ ಒಳಗೆ ಎಷ್ಟು ಪಾಕ ಇರ್ತೈತಿ, 30%ನಷ್ಟು ಏನ್ ಇರ್ತೈತಿ, ಪಾಕ ಇರ್ತೈತಿ. 30%ನಷ್ಟು ಸಕ್ಕರೆ ಪಾಕ ಇತ್ತಂದ್ರೆ ನಾವೇನ್ ನೋಡ್ಬೇಕು, ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ ಎರಡು ಹಂತಗಳಲ್ಲಿ ಅರ್ಧ ಗೋಳ. ನೋಡ್ರಿ ಗುಲಾಬ್ ಜಾಮೂನ್ ಯಾವ ಆಕಾರದಾಗ ಅದು, ಸಿಲಿಂಡರ್, ಸಿಲಿಂಡರ್ ಆ ಕಡೆ ಮತ್ತೆ ಈ ಕಡೆ ಭಾಗದಾಗ ಏನದು, ಅರ್ಧ ಗೋಳ ಅದು. ನಂತರ ಗುಲಾಬ್ ಜಾಮೂನ್ ಒಟ್ಟಾರೆ ಉದ್ದ ನೋಡಿ, ಒಂದು ಸಪರೇಟ್ ಆಗಿ ನಾವೇನ್ ಮಾಡೋಣ, ಒಂದು ಗುಲಾಬ್ ಜಾಮೂನ್ ತೆಗೆದುಕೊಳ್ಳೋಣ. ಗುಲಾಬ್ ಜಾಮೂನ್ ಯಾವ ಆಕಾರದಾಗೈತಿ, ಸಿಲಿಂಡರ್, ಸಿಲಿಂಡರ್ ನಲ್ಲಿ ಈ ಕಡೆ ಒಂದು ಅರ್ಧ ಗೋಳ, ಈ ಕಡೆ ಒಂದು ಏನೈತಿ, ಅರ್ಧ ಗೋಳ. ಸಿಲಿಂಡರ್ ಈ ಗುಲಾಬ್ ಜಾಮೂನ್ ಒಟ್ಟಾರೆ ಉದ್ದ ಎಷ್ಟೈತೆ ಹೇಳ್ರಿ, ಸಿಲಿಂಡರ್ ಗುಲಾಬ್ ಜಾಮೂನ್ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್ ಐತಿ, 5 ಸೆಂಟಿಮೀಟರ್. ನಂತರ ಏನಂದ ನಾನು, ಮತ್ತು ವ್ಯಾಸ ಎಷ್ಟು, ವ್ಯಾಸ ಎಷ್ಟೈತಿ ಟೋಟಲ್, ಇದು ವ್ಯಾಸ ಅಲ್ಲ, ವ್ಯಾಸ 2.8. ಡಿ ಇಸ್ ಈಕ್ವಲ್ ಟು 2.8 ಆಯ್ತು ಅಂದ್ರೆ ಅದ್ರ ತ್ರಿಜ್ಯ ಅದ್ರ ಅರ್ಧ ಆಗ್ತೈತೆ ಎಷ್ಟು, 1.4. ತ್ರಿಜ್ಯ 1.4, ಹಂಗಂದ್ರೆ ತ್ರಿಜ್ಯ 1.4 ಆಯ್ತಂದ್ರೆ ನಾವೇನೇನ್ ಮಾಡ್ಬೇಕು ಹೇಳ್ರಿ, ಟೋಟಲ್ 45 ಗುಲಾಬ್ ಜಾಮೂನ್ ಅದು. ಎಷ್ಟು ಗುಲಾಬ್ ಜಾಮೂನ್ ಅದು ಇದರಲ್ಲಿ, 45 ಗುಲಾಬ್ ಜಾಮೂನ್ ಅದು. ಹಂಗಂದ್ರೆ ಏನ್ ಮಾಡ್ಬೇಕು, ಜಾಮೂನ್ ನಲ್ಲಿರೋ ಸಕ್ಕರೆ ಪಾಕವನ್ನು ಕಂಡುಹಿಡಿಬೇಕು. ಹಂಗಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದು ಗುಲಾಬ್ ಜಾಮೂನ್ ಅಲ್ಲಿ 30% ಐತೆ, ಒಂದು ಗುಲಾಬ್ ಜಾಮೂನ್ ಅಲ್ಲಿ 30% ಸಕ್ಕರೆ ಪಾಕ ಐತಿ. ಹಂಗಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಒಂದು ಗುಲಾಬ್ ಜಾಮೂನ್ ಇಂದ ಘನಫಲ ಕಂಡುಹಿಡಿಬೇಕು. ಅದರದ 30% ಮಾಡಿದ್ರೆ ಏನಾಗುತ್ತೆ ನಮ್ಗೆ, ಒಂದು ಗುಲಾಬ್ ಜಾಮೂನ್ ಇಂದ ಪಾಕ ಸಿಗುತ್ತೆ. ಅಂತದ್ ಮಲ್ಟಿಪ್ಲೈ ಬೈ 45 ಮಾಡ್ಬಿಟ್ಟೆ ಅಂದ್ರೆ ಟೋಟಲ್ ನಿಮ್ಗೆ ಸಕ್ಕರೆ ಪಾಕ ಏನಾಗುತ್ತೆ ಸಿಗುತ್ತೆ. ಹಂಗಂದ್ರೆ ನಾವು ಫಸ್ಟ್ ಏನ್ ಮಾಡೋಣ, ಒಂದು ಗುಲಾಬ್ ಜಾಮೂನ್ ಇಂದ ಘನಫಲ ಕಂಡುಹಿಡಿಯೋಣ. ಹಂಗಂದ್ರೆ ಒಂದು ಗುಲಾಬ್ ಜಾಮೂನ್ ಒಳಗೆ ಏನೈತಂದ್ರೆ, ಗುಲಾಬ್ ಜಾಮೂನ್ ಘನಫಲ ಇಸ್ ಈಕ್ವಲ್ ಟು ಸಿಲಿಂಡರ್, ಸಿಲಿಂಡರ್ನ ಘನಫಲ ಪ್ಲಸ್ 2 ಇಂಟು ಅರ್ಧ ಗೋಳ. ಯಾಕೆ ಹೇಳ್ರಿ, ಅರ್ಧ ಗೋಳ ಎಷ್ಟದ ಇಲ್ಲಿ, ಅರ್ಧ ಗೋಳ ಎಷ್ಟದು, 2 ಅರ್ಧಗೋಳ, ಅದು 2 ಇಂಟು ಅರ್ಧ ಗೋಳ. ಸಿಲಿಂಡರ್ನ ಘನಫಲ ಎಷ್ಟು, π r² h. 2 ಇಂಟು ಅರ್ಧ ಗೋಳದ ಘನಫಲ ಎಷ್ಟು, 2/3 π r³. ಈಗ ವಿ ಇಸ್ ಈಕ್ವಲ್ ಟು ಪೈ ಅಂದ್ರೆ 22/7. ನೋಡ್ರಿ ತ್ರಿಜ್ಯ, ತ್ರಿಜ್ಯ ಎಷ್ಟೈತಿ, 1.4 ಐತೆ. ತ್ರಿಜ್ಯ ಎಷ್ಟೈತಿ, 1.4. ಯಾಕೆ ಡಿ 2.8 ಇದ್ರೆ ತ್ರಿಜ್ಯ ಎಷ್ಟು ಬರ್ತೈತಿ, 1.4. 1.4 ಅನ್ನ ಹೆಂಗ್ ಬರಿಬೋದು ಹೇಳ್ರಿ ನಾವು, 14/10 ಬರಿಬೋದು. ಅದೇ ರೀತಿ ಅದ್ರ ಎರಡದಲ್ಲ ಸ್ಕೋರ್ ಐತಲ್ಲ, ಅದಕ್ಕೆ 14/10 × 14/10. ನೆಕ್ಸ್ಟ್ ಹೈಟ್ ನೋಡ್ರಿ, ಹೈಟ್ ಇದ್ರದಂದ್ರೆ ಸಿಲಿಂಡರ್ ಹೈಟ್ ಓನ್ಲಿ, ಇದಿಷ್ಟೇ, ಇದಷ್ಟೇ ಹೈಟ್ ಬರ್ತೈತಿ. ಇದಷ್ಟೇ ಹೈಟ್ ಬಂತಂದ್ರೆ ಟೋಟಲ್ ಹೈಟ್ ಎಷ್ಟು ಕೊಟ್ಟಾನ, 5 ಸೆಂಟಿಮೀಟರ್ ಕೊಟ್ಟಾನ. ಅದ್ರಾಗ ನಾವು ಈ ಕಡೆ ತ್ರಿಜ್ಯ ಎಷ್ಟಿದೆ, 1.4, ಈ ಕಡೆ 1.4 ತೆಗೆದು ಬಿಡ್ಬೇಕು. 1.4 ಹೋಯ್ತಂದ್ರೆ 5 ಒಳಗೆ ಎಷ್ಟಾಗ್ತದೆ, 2.8 ಅಲ್ಲ ನೋಡ್ರಿ. 5 - ಈ ಕಡೆ 1.4 ಸ್ವಲ್ಪ ಕ್ಯಾನ್ಸಲ್ ಆಗುತ್ತೆ, ಈ ಕಡೆ 1.4 ಕ್ಯಾನ್ಸಲ್ ಆಗುತ್ತೆ. 5 ಒಳಗೆ ತೆಗೆದು ಬಿಟ್ರೆ 2.8 ತೆಗೆದ್ರೆ ಎಷ್ಟು ಉಳಿತೈತೆ ಹೇಳ್ರಿ, 2.8 ತೆಗೆದ್ರೆ 2.2 ಉಳಿತೈತೆ. ಎಷ್ಟು ಉಳಿತೈತೆ, 2.2. 5 ಒಳಗೆ 2.8 ಕಳೆದ್ರೆ 2.2. ಹಂಗಾದ್ರೆ ಟೋಟಲ್ ಇದು ಸಿಲಿಂಡರ್ದಷ್ಟೇ ಹೈಟ್ ಎಷ್ಟು, 2.2 + 1.4 ಎಷ್ಟಾಗ್ತೈತೆ ಅದು, 3.6. 3.6 + 1.4 ಎಷ್ಟಾಗ್ತದೆ, ಟೋಟಲ್ 5 ಆಗ್ತದೆ. ಈ ರೀತಿ 2.2 ಹೈಟ್, ಓನ್ಲಿ ಸಿಲಿಂಡರ್ ಹೈಟ್ 2.2, ಅದ್ ಹೆಂಗ್ ಬರಬೇಕು, 22/10 ಅಂತ ಬರೀಬೇಕು. 22/10 ಅಂತ ಬರೆದ್ರೆ ನೆಕ್ಸ್ಟ್ 2 × 2 × 2/3 π ಅಂದ್ರೆ ಎಷ್ಟು, 22/7 ಅಲ್ಲ ಏನಂದ್ರೆ r³. ರೇಡಿಯಸ್ ಎಷ್ಟಿತ್ತು, 1.4 ಐತಲ್ಲ, 1.4 ಅನ್ನ ಏನ್ ಮಾಡ್ಬೇಕು ನಾವು, 14/10 × 14/10 × 14/10. ಇದೆಲ್ಲ ಒಂದ್ ಗುಲಾಬ್ ಜಾಮೂನ್ ಘನಫಲ. ಏನೇನ್ ಕ್ಯಾನ್ಸಲ್ ಆಗ್ತಾವ ನೋಡ್ರಿ, 7 1 7 2 ಮತ್ತೆ ಇವೆಲ್ಲ ಏನ್ ಮಾಡ್ಬೇಕು, ಮೇಲಿನ ಎಲ್ಲವುಗಳನ್ನ ಏನ್ ಮಾಡ್ಬೇಕು ನಾವು, ಗುಣಿಸ್ಬೇಕು. ಮತ್ತೆ ಇಲ್ಲಿ 7 1 7 2 14 ಮತ್ತೆ ಏನೋ ಕ್ಯಾನ್ಸಲ್ ಆಗ್ತಾವ ನೋಡ್ರಿ, ಇಲ್ಲ 14 14 ಇದೆ, 2 ಮತ್ತೆ 3 3 ಅಲ್ಲಿ ಏನು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ 14/10 ಇಷ್ಟೈತಿ. ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ನು 1/1 1/1 ಏನ್ ಮಾಡ್ಬೇಕು, ಇಲ್ಲಿ ಗುಣಿಸ್ಬೇಕು. ಹೇಗ್ ಗುಣಿಸ್ಬೇಕಂದ್ರೆ 22 × 2 × 14 × 22 ಅಷ್ಟು ಮಾಡಿದ್ರೆ ಎಷ್ಟು ಬರ್ತೈತೆ ಅಂದ್ರೆ, ಇದು ಇದು ಟೋಟಲ್ 22 × 2 × 14 × 22 ಗುಣಿಸಿದ್ದು 13,552 ಡಿವೈಡೆಡ್ ಬೈ 1,000. ತೆಳಗೆ 10 10 10 ಎಷ್ಟು ಬರ್ತೈತೆ, 1,000. ನೆಕ್ಸ್ಟ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಷ್ಟು ಎಷ್ಟು ಬರ್ತೈತೆ ಅಂದ್ರೆ, ಇದು 34,400
ತೊಂಬತ್ತಾರು. ನೀವೆಲ್ಲಾದ್ರೂ ಒಂದ್ ಸೈಡ್ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇನ್ನು ನೆಕ್ಸ್ಟ್ 3 × 10 × 10 × 10 ಎಷ್ಟು ಬರ್ತೈತೆ? 3,000 ಬರ್ತೈತೆ. ಈಗ ನಂತರ ಎಲ್ಸಿಎಂ ತೆಗೆದ್ರೆ ಎಲ್ಸಿಎಂ 3,000, ಈ ಕಡೆ ಎಷ್ಟು ಮಾಡ್ಬೇಕು 3, ಈ ಕಡೆ ಎಷ್ಟು ಮಾಡ್ಬೇಕು 1, 3 × 6, 3 × 15, 3 × 15 1,16, 3 × 9 1,10, 3 × 3 1,4, ಮತ್ತೆ ಇದೆಷ್ಟು ಆಗ್ತೈತೆ 34,496 ಡಿವೈಡ್ ಬೈ ಎಲ್ಸಿಎಂ ಎಷ್ಟು 3,000. 3,000 ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ರಿ ಈಗ, ಇವನ್ನ ಎರಡು ಸಮ್ ಮಾಡ್ಬೇಕು. ಇವನ್ನ ಎರಡು ಕೂಡಿಸಿದ್ರೆ ಎಷ್ಟು ಬರ್ತೈತೆ ಅಂದ್ರೆ 6, 6, 12, 6, 6, 12 ಮತ್ತೆ ಕೈಲ ಎಷ್ಟಿದೆ 1. ಅದೇ ರೀತಿ 9, 5, 14, 1, 15 ಕೈಲ ಬಂತು 1. ಅದೇ ರೀತಿ 4, 6, 10, 10, 1, 11 ಮತ್ತೆ 4 × 0, 4, 0, 4, 1 ಎಷ್ಟು 5, ಮತ್ತೆ 4, 3, 7 ಡಿವೈಡ್ ಬೈ 3,000. ಇದೇನಿದು? ಒಂದು ಗುಲಾಮ್ ಜಮೀನಲ್ಲಿರುವ ಸಕ್ಕರೆ ಕಾರ್ಖಾನೆ. ಈಗ ಇದರಲ್ಲಿ ಇದು ಗುಲಾಮ್ ಜಮೀನ್ ಘನಫಲ, ಅದರಲ್ಲಿ 30% ಏನಿರ್ತೈತೆ ಅಂತ, 30% ಅಂದ್ರೆ ಏನು, 30/100, ಇದಿಷ್ಟು ಏನಿರ್ತೈತೆ ಸಕ್ಕರೆ ಪಾಕ ಇರ್ತೈತೆ. ಇಷ್ಟು ಏನಿರ್ತೈತೆ ಇದು ಸಕ್ಕರೆ ಪಾಕ ನೋಡ್ರಲ್ಲಿ. ಇದಿಷ್ಟ ಇದಿಷ್ಟ ಭಾಗ ಐತಲ್ಲ, ಇದು ಗುಲಾಮ್ ಜಮೀನಿನ ಘನಫಲ. ಇದು ಗುಲಾಮ್ ಜಮೀನಿನ ಘನಫಲ. ಈಗ ಇದಕ್ಕೆ ನಾವು 30% 30/100 ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, ಸಕ್ಕರೆ ಪಾಕದ ಘನಫಲ ಸಿಗುತ್ತೆ. ಎಷ್ಟಾಗುತ್ತದೆ ಸಕ್ಕರೆದ ನೋಡ್ರಲ್ಲಿ, 7, 5, 7, 5, 1, 5, 2 ಡಿವೈಡೆಡ್ ಬೈ 3,000. ಇದ್ರ 30% ಅಂದ್ರೆ ಎಷ್ಟು 30/100. ಅವಾಗ ಏನಾಗ್ತದೆ, ಒಂದ್ 31, 31, 31 ಕ್ಯಾನ್ಸಲ್ ಆಗಿ ಇದು ಎರಡು ಪೂಜೆ ಏನಾಗ್ತಾವ ಕೆಳಗ್ಬಿಡ್ತಾವ. ಮತ್ತೆ ಏನಾಗ್ತೈತೆ ಇಲ್ಲಿ, ಎರಡು ಪೂಜೆ ಟೋಟಲ್ 4 ಪೂಜೆ, 4 ಸ್ಥಾನ ಅಂತ ಬಿಂದು ಕೊಟ್ಟರೆ ಎಷ್ಟಾಗ್ತದೆ, 7.5152. ಇದು ಒಂದು ಒಂದು ಗುಲಾಮ್ ಜಮ್ನಲ್ಲಿರುವ ಸಕ್ಕರೆ ಪಾಕ. ಇಷ್ಟು ಸೆಂಟಿಮೀಟರ್ ಕ್ಯೂಬ್ ಏನಿರ್ತೈತೆ ಸಕ್ಕರೆ ಪಾಕ ಇರ್ತೈತೆ. ಅಂತ ವೆಸ್ಟ್ ಸಕ್ಕರೆ ಇದು ಎಷ್ಟು, 45 ಅದಾವ ಅಂದ್ರೆ ಇದಕ್ಕೆ ಮಲ್ಟಿಪ್ಲೈ ಬೈ 45 ಮಾಡ್ಬೇಕು. ಒಂದ್ರದ್ದು ಎಷ್ಟು 7.5152, ಮತ್ತೆ 45 ಗುಣಿಸಿದ್ರೆ ಎಷ್ಟಾಗುತ್ತೆ ನೋಡ್ಬೇಕು. 45 ಗುಣಿಸಿದ್ರೆ ಇದಕ್ಕೆ ಟೋಟಲ್ ಎಷ್ಟು ಬರ್ತೈತೆ ಅಂದ್ರೆ, ಇದು 339.84. ನಾ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಟೈಮ್ ಸೇವ್ ಆಗ್ಲಿ ಅಂತ ಹೇಳಿ ಸೈಡ್ ಏನ್ ಮಾಡ್ತೀನಿ, ಕ್ಯಾಲ್ಕುಲೇಷನ್ ಮಾಡ್ತೀನಿ. ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಈ ಬಿಂದು ತೆಗೆದು ಗುಣಿಸಿ ಬಂದು ಉತ್ತರಕ್ಕೆ ಏನ್ ಮಾಡ್ಬೇಕು, ಬಿಂದು ಇಟ್ಟರೆ ನಿಮ್ಗೆ ಇದೇ ಆನ್ಸರ್ ಬರ್ತದೆ. ಗುಣಾಕಾರ ಮಗ್ಗಿ ಬೇಸಿಕ್ ಗುಣಾಕಾರ ಮಗ್ಗಿ ನಿಮ್ಗೆ ಏನಾಗ್ಬೇಕಾಗ್ತದೆ ಇಲ್ಲಿ ಬರ್ಬೇಕಾಗ್ತದೆ. ಟೋಟಲ್ 339.84. ನಾವೇನ್ ಮಾಡೋಣ ಈಗ, ಆನ್ಸರ್ ಚೆಕ್ ಮಾಡಿದ್ರೆ ಇದೆಷ್ಟೈತೆ ಅಂದ್ರೆ, ಇದು 338.338 ಆಯ್ತು. ನಿಯರ್ಲಿ ಏನಾಗಿರ್ತೈತೆ ಅಷ್ಟು ನಿಯರ್ಲಿ ಬಂದಿರ್ತೈತೆ. ಇದ್ರಾಗ ಏನಾದ್ರು ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆದ್ರೆ ಅಷ್ಟು ವೇರಿಯೇಷನ್ ಬಂದಿರ್ತೈತೆ. ಆದ್ರೂ ಸ್ವಲ್ಪ ಸಿಮಿಲಾರಿಟಿ ಐತೆ. ಅದ ಆನ್ಸರ್ ಇರೋದು ಎಷ್ಟೈತೆ, 338 cm³ ಐತೆ. ಇದು 339, 1 cm³ ನಷ್ಟು ಏನ್ ಮಾಡೈತೆ ಜಾಸ್ತಿ ಮಾಡೈತೆ. ಇಷ್ಟು ನಿಯರ್ ಇತ್ತು ಅಂದ್ರೆ ನಿಮ್ಗೆ ಏನಾಗ್ತೈತೆ, ಮಾರ್ಕ್ಸ್ ಏನಾಗ್ತಾವ ಇಲ್ಲಿ ಸಿಗ್ತಾವ. ನಮ್ಗೆ ಮೇನ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನ, ಇಲ್ಲಿ ಗುಲಾಮ್ ಜಾಮೂನ್ ಅಲ್ಲಿ ಏನೈತಿ, ಒಂದ್ ಸಿಲಿಂಡರ್, ಎರಡು ಅರ್ಧಗೋಳ, ಇವ್ರ ಘನಫಲದ ಸೂತ್ರ ಹಾಕಿ ಈ ಟೈಪ್ ಕಂಡು ಹಿಡಿದು ಅದರಲ್ಲಿ 30% ಮಾಡ್ಬೇಕು. 30% ಅಂದ್ರೆ ಒಂದ್ ಗುಲಾಮ್ ಜಾಮೂನ್ ಅಲ್ಲಿ 30% ಸಕ್ಕರೆ ಪಾಕ ಐತಿ. ಇದು ಗುಲಾಮ್ ಜಾಮೂನಿನ ಘನಫಲ ಮಲ್ಟಿಪ್ಲೈ ಬೈ 30%, 30/100 ಮಾಡಿದ್ರೆ ಇದೇನಾಯ್ತು, 7.5152 ಏನಿದು, ಒಂದ್ ಗುಲಾಮ್ ಜಾಮೂನ್ ಅಲ್ಲಿ ಸಕ್ಕರೆ ಪಾಕ ಅಂತ 45 ಗುಣಿಸ್ಬಿಟ್ರೆ ನೀವು ಎಷ್ಟಾಗ್ತಿತ್ತು, 338 cm³. ಆನ್ಸರ್ ಏನಾಗ್ತೈತೆ, ಇದು ಸಕ್ಕರೆ ಪಾಕದ ಘನಫಲ. ಈ ರೀತಿಯಾಗಿ ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್ ಎಷ್ಟನೇ ಕ್ವಶನ್ ನೋಡೋಣ, ನಾಲ್ಕನೇ ಕ್ವಶನ್ ನೋಡೋಣ. ನಾಲ್ಕನೇ ಕ್ವಶನ್ ಏನ್ ಹೇಳ್ತೈತೆ ಅಂದ್ರೆ ನಿಮ್ಗೆ, ನಾಲ್ಕನೇ ಕ್ವಶನ್ ಅಲ್ಲಿ ಏನೈತೆ ಅಂದ್ರೆ, ಒಂದು ಆಯತ ಘನಾಕೃತಿಯ ಏನೈತಿಲ್ಲಿ ಲೇಖನಿ ಧಾರಕ ಐತೆ. ಈ ರೀತಿ ಆಯತ ಘನಾಕೃತಿಯ ಲೇಖನಿ ಧಾರಕ ಈಗ ಅಥವಾ ಪೆನ್ ಸ್ಟ್ಯಾಂಡ್ ಅಂತೀವಿ ನಾವು. ಲೇಖನಿಗಳನ್ನು ಇಡಲು ನಾವ್ ಏನ್ ಮಾಡ್ತೇವೆ, ಶಂಕುನಾಕಾರದ 4 ತೆಗ್ಗುಗಳನ್ನು ಕೊಡ್ತೇವೆ. ಮತ್ತೆ ಆಯತ ಘನಾಕೃತಿಯ ಹೆಂಗೈತೆ ಅಂದ್ರೆ, ಅಳತೆ ಕೊಡೋಣ, L 15 cm, B 10 cm, ಮತ್ತೆ ಹೈಟ್ 3.5 cm ಆಗಿದೆ. ಪ್ರತಿ ಶಂಕುವಿನ ಆಕಾರದ ಹಳ್ಳದ ತ್ರಿಜ್ಯವು 0.5 cm ಮತ್ತು ಆಳ 1.4 cm ಇದೆ. ಲೇಖನಿ ಧಾರಕದಲ್ಲಿರುವ ಮರದ ಗಾತ್ರವನ್ನು ಕಂಡಿಡಿ. ಮುಂಚೆಕ್ಕೆ ಏನಾಗಿತ್ತು ಅಂದ್ರೆ, ಇದು ಒಂದು ಆಯತಗನ ರೂಪದಾಗಿತ್ತು. ಇದು ಯಾವ ರೂಪದಾಗಿತ್ತು, ಆಯತಗನ. ಆಯತಗನದಾಗಿತ್ತಂದ್ರೆ ಅದ್ರಾಗ ನಾವೇನ್ ಮಾಡೇವ ಅಂದ್ರೆ, ಅದರದ್ದು ಘನಫಲ ಏನು, L × B × H. ಹೌದಾ, ಇದ್ರದ್ದು LBH ಎಲ್ಲ ಅಳತೆಗಳನ್ನು ಕೊಟ್ಟಿದ್ದಾನ, ಅವನ್ನೆಲ್ಲ ಬರ್ಕೊಂಡ. ಎಲ್ಲಿಷ್ಟು ಇದ್ರದ್ದು 10 cm, ಬಿ ಎಷ್ಟು ಇದ್ರದ್ದು, ಇದ್ರದ್ದು ಬಿ ಎಷ್ಟೈತೆ ಅಂದ್ರೆ 10 ಅಲ್ಲ, ಸರಿ, L 15 ಐತೆ, ಬಿ ಎಷ್ಟೈತಿ 10 ಐತಿ, ಎಚ್ ಎಷ್ಟೈತಿ, ಅದ್ರದ್ದು ಹೈಟ್ ಅನ್ನು ಕೊಟ್ಟಿದ್ದಾನ, ಹೈಟ್ 3.5 cm. ಈ ರೀತಿ ಆಯತ ಘನಾಕೃತಿಯಲ್ಲಿ ಇರ್ತೈತೆ. ಅದರಲ್ಲಿ ನಾವೇನ್ ಮಾಡ್ತೀವಿ, ಹಳ್ಳಗಳನ್ನು ಕುರಿತೀವಿ. ಹಳ್ಳಗಳನ್ನು ಕುರಿತೀವಿ ಅಂದ್ರೆ ಅದರಲ್ಲಿ ನಾವೇನ್ ಮಾಡ್ತೀವಿ, ತೆಗಿತೀವಿ ಅದನ್ನ,
ಅಂದ್ರೆ ತೆಗ್ಗು ತೆಗದೆ ಮಾಡ್ತೀವಿ, ಅದರಲ್ಲಿರೋ ಕಟ್ಟಿಗೆ ಪ್ರಮಾಣವನ್ನು ತೆಗಿತೀವಿ. ಎಷ್ಟು ಹಳ್ಳಗಳನ್ನು ತೆಗಿತೀವಿ ನಾವು? ಒಂದು ಎರಡು ಮೂರು ನಾಲ್ಕು, ಟೋಟಲ್ 4 ಹಳ್ಳಗಳನ್ನು ತೆಗಿತೀವಿ. ಅದಕ್ಕೆ 4 ಇಂಟು ಶಂಕು, ಶಂಕು ಅಂದ್ರೆ ಹಳ್ಳ ಯಾರದ್ದಾಗೈತಿ, ಶಂಕು ರೂಪದಾಗೈತಿ. ಅದಕ್ಕೆ ಒಂದು ಆಯತಗಳಲ್ಲಿ 4 ಶಂಕುಗಳನ್ನ ಏನ್ ಮಾಡ್ತೀವಿ, ಕೊರಿತೀವಿ ಅಂದ್ರೆ ತೆಗಿತೀವಿ ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಅವಾಗ ನಮ್ಗೆ ಏನಾಗ್ತೈತಿ, ಒಟ್ಟು ಘನಫಲ ಏನಾಗ್ತೈತಿ, ಲೇಖನಿ ಧಾರಕದ ನಮ್ಗೆ ಒಟ್ಟು ಘನಫಲ ಸಿಗ್ತೈತಿ. ಹೆಂಗ್ ಸಿಗುತ್ತೆ? ಒಂದು ಆಯತ ಘನಾಕೃತಿಯಲ್ಲಿ 4 ಶಂಕುಗಳನ್ನ ಕೊರೆದೈತಿ. ಕೊರೆದೈತಿ ಅಂದ್ರೆ ಏನು? ಮೈನಸ್ ಮಾಡ್ಬೇಕು. ಹಂಗಂದ್ರೆ ಇದರಲ್ಲಿ ಎಲ್ ಇಂಟು ಬಿ ಇಂಟು ಎಚ್ ಗೊತ್ತೈತೆ, ಇದ್ರ ಘನಫಲ ಈಸಿಯಾಗಿ ಸಿಗ್ತೈತೆ. ಹಂಗಂದ್ರೆ ಶಂಕುನಲ್ಲಿ ನಿಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ ಘನಫಲ ಸೂತ್ರ ಏನು, ಇದ್ರದ್ದು ವಿ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಇದ್ರ ಘನಫಲ ಮೈನಸ್ 4 ಇಂಟು ಇದ್ರ ಘನಫಲ ಸೂತ್ರ ಏನ, 1/3 ಪೈ ಆರ್ ಸ್ಕ್ವೇರ್. ಹಂಗಂದ್ರೆ ನಿಮ್ಗೆ ಶಂಕುಂದ ಏನ್ ಗೊತ್ತಾಗ್ಬೇಕು, ಒಂದು ತ್ರಿಜ್ಯ ಗೊತ್ತಾಗ್ಬೇಕು, ಇನ್ನೊಂದು ಹೈಟ್ ಗೊತ್ತಾಗ್ಬೇಕು. ಹಂಗಂದ್ರೆ ಶಂಕು ಒಂದು ತ್ರಿಜ್ಯ ಕೊಟ್ಟನ ನೋಡ್ರಿ, ಶಂಕುದ ತ್ರಿಜ್ಯ ಎಷ್ಟೈತಿ? ಆರ್ ಕೊಟ್ಟಿದ್ದಾನೆ, ಎಷ್ಟು? 0.5. ಮತ್ತೆ ಅದ್ರದ್ದು ಏನ್ ಕೊಟ್ಟಿದ್ದಾನ ಅವನು, ಆಳ. ಹೈಟ್ ಅನ್ನು ಕೊಟ್ಟಿದ್ದಾನೆ, ಹೈಟ್ ಎಷ್ಟೈತಿ? 1.4 cm. ಆಲ್ರೆಡಿ ಕೊಟ್ಟಿದ್ದಾನೆ ಇಲ್ಲ, ನಾವೇನು ನೋಡು, ಜಸ್ಟ್ ವ್ಯಾಲ್ಯೂಸ್ ಹಾಕ್ಬೇಕು. ಈಗ ನೋಡ್ರಿ, 3.5 × 10 ಇಂಟು ಎಚ್ ಎಷ್ಟು? 15. ಇದು ಎಲ್ ಇಂಟು ಬಿ ಇಂಟು ಎಚ್ ಮೈನಸ್ 4 × 1/3 4 ನೋಡ್ರಿ, 4 ಅದಲ್ಲ ಹಳ್ಳ, 4 ಅದು 4, 1/3 ಪೈ ಅಂದ್ರೆ ಎಷ್ಟು? 22/7. ತ್ರಿಜ್ಯ ಎಷ್ಟು ಇದ್ರದ್ದು? 0.5. 1/2 ಬರೀಬೋದು ಅಂತ, ಸ್ಕ್ವೇರ್ ಐತಿ 1/2 × 1/2. ಹೈಟ್ ಎಷ್ಟು? 1.4. 1.4 ಹೆಂಗ್ ಬರಿಬಹುದು? 14/10. ಈ ರೀತಿ ನಾವೇನ್ ಮಾಡ್ಬೋದು, 14/10, 1.4 14/10 ರೀತಿ ಬರಿಬಹುದು. ನೆಕ್ಸ್ಟ್ ಏನೇನ್ ಕ್ಯಾನ್ಸಲ್ ಆಗುತ್ತೆ ನೋಡ್ರಲ್ಲಿ, 7 1 7 2 2 2 ಕ್ಯಾನ್ಸಲ್ ಆಗುತ್ತೆ. ನಂತರ 2 1 2 11 ಹೋಯ್ತಾ ಇಲ್ಲ. ನೆಕ್ಸ್ಟ್ ಏನ್ ಹೋಯ್ತಾ ಇಡ್ರಲ್ಲಿ, ವಿ ಇಸ್ ಈಕ್ವಲ್ ಟು 35 × 15 ಮಾಡ್ಬೇಕು. 15 ಇಲ್ಲಿ 75 7 ಉಳಿತು, 15 × 3 45 ಇದು 52 527 ಮತ್ತೆ ಇಂಟು 10 ಮಾಡಿದ್ರೆ 0 ಬರ್ತೈತೆ. ಒಂದ್ ಸ್ಥಾನ ಅಂತ ಬಿಂದು ಕೊಟ್ರೆ 525 ಬರ್ತೈತೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಈಗ ಇದನ್ನ ಮಾಡಿದ್ರೆ ಹೆಂಗಾಗುತ್ತೆ, 1 1 4 4 11 ಎಷ್ಟು? 44. ತಳಗ 3 10 30, ಇನ್ನೂ ಕಡ್ತಾ ಹೋಗುತ್ತಲ್ಲ ನೋಡ್ರಿ, ಹೆಂಗ ಹೋಗುತ್ತೆ ಇದು? 2 7 4 2 ಇಲ್ಲಿ 10 ನೋಡ್ರಿ, ಇನ್ನೂ ಕಡ್ತಾ ಹೋಗ್ತೈತೆ ಇದು. 11 2 ಎಷ್ಟಾಯ್ತು? 22. 3 ಇಲ್ಲೇ ಎಷ್ಟು? 15. ಈಗೇನಾಗಲ್ಲ, ಕಡ್ತ ಹೋಗಲ್ಲ, ಫೈನಲ್ ಇಷ್ಟು ಬಂತು. ಈಗ ನೀವು ನೋಡಕ್ 15 ಇಲ್ಲಿ ಗುಣಿಸ್ಬೇಕು ನೀವು. ಈಸ್ ಈಕ್ವಲ್ ಟು 15 ಇಲ್ಲಿ 75 15 ಇಲ್ಲಿ 75 7 15 ಇಲ್ಲಿ 37 37 15 ಇಲ್ಲಿ 75 3 ಎಷ್ಟು? 78 ಮೈನಸ್ 22 ಓಲ್ಡ್ ಡಿವೈಡ್ ಬೈ ಎಷ್ಟು? 15. ಅವಾಗ ವಿ ಇಸ್ ಈಕ್ವಲ್ ಟು 5 ರಲ್ಲಿ 2 ಕಳೆದ್ರೆ 3, 7 ರಾಗಿ 2 ಕಳೆದ್ರೆ 5, 8 × 8 7 × 7 ಡಿವೈಡೆಡ್ ಬೈ 15. ಈಗ 15 ಭಾಗಿಸ್ಬೇಕು ನೀವು. 15 ಎಷ್ಟರಿಂದ ಭಾಗಿಸ್ಬೇಕು? 7 8 5 3 7 8 5 3 15 ಭಾಗಿಸ್ಬೇಕು. 15 ಇಲ್ಲಿ 75 3 ಉಳಿತು, ಮತ್ತೆ 5 15 ಹೇಳಿ 30. ನೆಕ್ಸ್ಟ್ ಎಷ್ಟು ಉಳಿತು? 5 3 15 3 45 15 3 45 ಎಷ್ಟು ಉಳಿತು? 8 ಉಳಿತು. ಪಾಯಿಂಟ್ ಕೊಟ್ಟು 0 ಉಳಿಸ್ಕೊಂಡ್ರೆ 15 ಕಲ್ಲ 60 15 ಇಲ್ಲಿ 75 15 ಇಲ್ಲಿ 75 ಹಂಗಂದ್ರೆ ಆನ್ಸರ್ ಎಷ್ಟು ಬರ್ತದೆ? 523.7 cm³. ಆನ್ಸರ್ ಇಷ್ಟು ಘನಫಲ ಏನಿದೆ ಲೇಖನಿಕ ಧಾರಕದ್ದು. ನಾವೇನ್ ನೋಡೋಣ, ಸ್ವಲ್ಪ ಏನ್ ನೋಡೋಣ, ಚೆಕ್ ಮಾಡಿದ್ರೆ ಎಷ್ಟು ಬಂದೈತೆ ಅಂದ್ರೆ 523.53 ಬಂದೈತೆ. ನಮ್ದು ಎಷ್ಟು? 523.7 ಬಂದೈತೆ. ಅಷ್ಟು ನಿಯರ್ ಏನದು ಆನ್ಸರ್ ಐತೆ. 523 ಮೇನ್ ಇಲ್ಲಿ ಇಷ್ಟು ನಡೀತಿದೆ ಆನ್ಸರ್. ಹೆಂಗ್ ಬಂತಿದೆ? ಒಂದು ಆಯತ ಘನಾಕೃತಿಯಲ್ಲಿ 4 ಹಳ್ಳಗಳನ್ನು ಕೊರತೈತೆ. ಅಂದ್ರೆ ಕೊರತೈತೆ ಮಾಡ್ಬೇಕು ಮೈನಸ್. ಮುಂದೆ ಇವೆಲ್ಲ ವ್ಯಾಲ್ಯೂಸ್ ನಿಮ್ಗೆ ಗೊತ್ತದ, ಸಾಲ್ವ್ ಮಾಡಿದ್ದು ಗೊತ್ತಾಗೈತಿ. ಆನ್ಸರ್ ಎಷ್ಟು ಬರ್ತೈತಿ? 523.7 cm³ ಆನ್ಸರ್ ಬರ್ತೈತಿ. ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಕ್ಕೆ ಏನಾಗ್ತವೆ, ಈಸಿ ಆಗ್ತವೆ. ಮೇನ್ ಏನಿಲ್ಲ, ಘನಫಲದ